ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಒಬ್ಬಟ್ಟಿನ ಸಾಂಬಾರು ರೆಡಿ ಆಗಿದೆ. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಕ್ಕೂ ಮುಂಚೆ, ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನನ್ನು ಒತ್ತಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಬನ್ನಿ, ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬಾಂಡ್ಲಿನ ಇಟ್ಟಿದ್ದೀನಿ. ಆ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ ಎರಡನ್ನೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು, ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು. ನಂತರ ಒಂದು ಸ್ವಲ್ಪ ಗಸಗಸೆ, ಹಾಗೆ ಅದಕ್ಕೆ ಜೀರಿಗೆ, ಎಲ್ಲದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೋಬೇಕು. ನಂತರ ನಾನು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಅದಕ್ಕೆ ಒಂದು ಹುಂಡೆ ಗಾತ್ರದಷ್ಟು ಹುಣಸೆ ಹಣ್ಣು. ನೀವು ಎಷ್ಟು ಸಾಂಬಾರು ಕುಡಿಸ್ತೀರಾ ಅನ್ನೋದ್ರ ಮೇಲೆ ನೀವು ಹುಣಸೆ ಹಣ್ಣು ಹಾಕೋಬೇಕಾಗತ್ತೆ, ಅಥವಾ ಹುಣಸೆ ಹಣ್ಣಿನ ರಸ ಕೂಡ ಬೇಕಾದರೂ ಹಾಕೋಬೋದು. ನಂತರ ಕೊತ್ತಂಬರಿ ಸೊಪ್ಪು, ಎಲ್ಲದನ್ನು ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಡಿಸ್ಕೋಬೇಕು. ನಂತರ ನಾನಿದು ಖಾರಕ್ಕೆ ಈಗ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ. ಸಾಂಬಾರು ಪುಡಿನ ನೀವು ನೋಡ್ಕೊಂಡು ಹಾಕೋಬೇಕು, ಅಂದರೆ ಎಷ್ಟು ಸಾಂಬಾರು ಕುಡಿಸ್ತೀರೋ ಅಷ್ಟಕ್ಕೆ ನೀವು ಸಾಂಬಾರು ಪುಡಿನ ಹಾಕೋಬೇಕಾಗುತ್ತೆ. ನಾನು ಇಲ್ಲಿ ಕುಡಿಸ್ತಾ ಇರ್ತಕ್ಕಂಥ ಸಾಂಬಾರಿಗೆ 4 ಸ್ಪೂನ್ನಷ್ಟು ಸಾಂಬಾರು ಪೌಡರನ್ನು ಹಾಕೋತಾ ಇದ್ದೀನಿ. ನಂತರ ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಹುರ್ಕೋಬೇಕು. ಈಗ ಒಣ ಕೊಬ್ಬರಿ 1 ಕಪ್, ಅದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಣ ಕೊಬ್ಬರಿ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗಿದ ನಂತರ ನಾನೀಗ ಹಸಿ ಕೊಬ್ಬರಿನ ಹಾಕೋತಾ ಇದ್ದೀನಿ, ಅದು ಕೂಡ 1 ಕಪ್ಪು. ಈಗ ಎಲ್ಲ ಅದನ್ನು ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲಾದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ನೀವು ಹುರ್ಕೋಬೇಕಾಗತ್ತೆ. ನೋಡಿ, ಈಗ ಇದು ರೆಡಿ ಆಗಿದೆ. ಇದು ಸ್ವಲ್ಪ ಹಾರಿದ ನಂತರ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ನೀವು ಜಾರಿಗೆ ಎಷ್ಟು ಹಿಡಿಯುತ್ತೋ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿಗೆ ರುಬ್ಕೋಬೇಕಾಗತ್ತೆ. ನಾನೀಗ ಸ್ವಲ್ಪ ಬಿಸಿ ಇದ್ದಾಗೆ ಹಾಕಿದ್ದೀನಿ. ನೀವು ನೋಡಿಕೊಂಡು ಬಿಸಿ ಎಷ್ಟು ತಡೆಯುತ್ತೋ ಆ ರೀತಿ ನೋಡಿಕೊಂಡು ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಇಲ್ಲಿ ಮಸಾಲೆ ಹಾಕೋದಕ್ಕೆ ಆಲ್ರೆಡಿ ಒಬ್ಬಟ್ಟನ್ನ ಬೇಯಿಸಿಟ್ಟು ರೆಡಿ ಮಾಡಿಟ್ಕೊಂಡಿದ್ವಲ್ಲ, ಆ ನೀರನ್ನ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೆ. ಅದಕ್ಕೆ ನಾನೀಗ ಸ್ವಲ್ಪ ಕೊಬ್ಬರಿ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಹಾಗೆ ಇಟ್ಟಿದ್ದೀನಿ. ಈಗ ಈ ಮಸಾಲನ ಎಲ್ಲ ರುಬ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡ್ತೀನಿ. ನೋಡಿ, ಎಲ್ಲದನ್ನು ಈ ರೀತಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ನಾವು ರುಬ್ಕೋಬೇಕಾಗತ್ತೆ. ನೋಡಿ, ಸ್ವಲ್ಪ ನೀರು ಹಾಕಿದ್ರೂ ಸಾಕು. ಈಗ ರುಬ್ಕೊಳ್ಳೋಣ, ಬನ್ನಿ. ನೋಡಿ, ರೆಡಿ ಆಗಿದೆ. ಈಗ ನಾನು ಈ ಮಿಶ್ರಣನ, ನೋಡಿ, ನಾನು ಆಗಲೇ ನೀರು ರೆಡಿ ಮಾಡಿಟ್ಕೊಂಡಿದ್ದೀವಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಎಲ್ಲ ಮಸಾಲೆನೂ ಅದಕ್ಕೆ ಹಾಕ್ಕೋತಾ ಇದ್ದೀನಿ. ನಂತರ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸಿಲಿ ಇರ್ತಕ್ಕಂಥ ಹಿಟ್ಟನ್ನು ಕೂಡ ಇದೇ ಒಂದು ರಸಕ್ಕೆ ಮಿಕ್ಸ್ ಮಾಡ್ತೀನಿ. ಅದೇ ರೀತಿ ಇನ್ನು ಮಿಕ್ಕಿದ್ದು ಉಳಿದಿತ್ತಲ್ಲ, ಆ ಒಂದು ಮಿಶ್ರಣ ಕೂಡ ನಾನು ರುಬ್ಬೋದಕ್ಕೆ ಹಾಕ್ಕೋತಾ ಇದ್ದೀನಿ. ಸೇಮ್ ಅದೇ ರೀತಿ ಎಲ್ಲದನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ನೋಡಿ, ಅದೇ ರೀತಿ ಎಲ್ಲ ಮಿಶ್ರಣನೂ ಕೂಡ ಈ ರಸದಲ್ಲಿ ಮಿಕ್ಸ್ ಮಾಡಿದ್ದೀನಿ. ಈಗ ಎಲ್ಲದನ್ನು ಕೂಡ ಈ ರೀತಿ ಸೌಟಿನ ಸಹಾಯದಿಂದ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ಳೋಣ. ಬನ್ನಿ, ನೋಡಿ, ನಾನು ಮತ್ತೊಂದು ಪಾತ್ರೆನ ಇಟ್ಟಿದ್ದೀನಿ. ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಗೂ ತುಪ್ಪನ ಹಾಕೋತೀನಿ, ಇಲ್ಲಾಂದರೆ ಎಲ್ಲ ತುಪ್ಪದಿಂದನೇ ಒಗ್ಗರಣೆ ಹಾಕೋಬೋದು. ಸ್ವಲ್ಪ ತುಪ್ಪ ಕಾದ ನಂತರ ನಾನು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೂ
ಬ್ಯಾಡಿಗೆ ಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಮೂರನ್ನು ಹಾಕಿ ನಂತರ ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋತೀನಿ. ನಂತರ ನಾವು ರೆಡಿ ಮಾಡಿಟ್ಕೊಂಡಿದ್ವಲ್ಲ ರಸ, ಅದನ್ನೆಲ್ಲ ನಾನು ಈ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ನೋಡಿ. ನೀವು ಈ ಸಾಂಬಾರನ್ನ ಕೂಡಿಸ್ಕೋಬೇಕಾದ್ರೆ ಎಷ್ಟು ಬೇಕಾದರೂ ನೀರನ್ನು ಹಾಕ್ಕೋಬೋದು, ಎಕ್ಸ್ಟ್ರಾ ನೀರನ್ನು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಾವು ಒಬ್ಬಟ್ಟು ಹಿಟ್ಟನ್ನು ರುಬ್ಬಿ ರೆಡಿ ಮಾಡ್ಕೊಂಡಿದ್ವಲ್ಲ ಸ್ವೀಟು, ಅದನ್ನು ಕೂಡ ಸ್ವಲ್ಪ ಒಂದು ಉಂಡೆ ಅಷ್ಟು ತೊಗೊಂಡು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲದನ್ನು ಕೂಡ ಈಗ ನಾವು ಮಿಕ್ಸಿಂಗ್ ಮಾಡೋಣ ನೋಡಿ. ಈಗ ಎಲ್ಲ ಮಿಕ್ಸ್ ಆಗಿದೆ ನೋಡಿ, ಸಾಂಬಾರ್ ಕೂಡ ರೆಡಿ ಆಗಿದೆ. ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈಗ ನೀರನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಇದು ಅನ್ನೋದ್ ಜೊತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.